ನಾವು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಅಶೋಕರು, ಸೋಮಣ್ಣವರು, ಮಾಧುಸ್ವಾಮಿಯವರು, ಭೈರತಿ, ಗೋಪಾಲಯ್ಯ, ಮುನಿರತ್ನ ಎಲ್ಲರೂ ಸೇರಿ ಯಜಮಾನ ನೋಡೋಕೆ ಬಂದಿದ್ವಿ. ಅವರ ಆರೋಗ್ಯವನ್ನು ವಿಚಾರಿಸಲು ಬಂದಿದ್ವಿ. ಸಾಕಷ್ಟು ಸುಧಾರಣೆ ಆಗಿದೆ ಅವರ ಆರೋಗ್ಯದಲ್ಲಿ. ಮತ್ತು ಭಾಳ ನಿರ್ಗಳವಾಗಿ, ಆತ್ಮೀಯವಾಗಿ, ಲವಲವಿಕೆಯಿಂದ ಮಾತನಾಡಿದರು. ಅವರ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರು. ರಾಜ್ಯಕ್ಕೆ ಒಳ್ಳೆಯದು ಏನು ಮಾಡಬೇಕು, ಏನಿಲ್ಲ ಅನ್ನುವಂಥದ್ದನ್ನು ಕೂಡ ಭಾಳ ಅತ್ಯಂತ ಆತ್ಮೀಯವಾಗಿ ಆಶೀರ್ವಾದ ಮಾಡಿದ್ರು. ಅವರ ಆರೋಗ್ಯ ಚೆನ್ನಾಗಿರಲಿ, ನೂರು ಕಾಲ ಬಾಳಲಿ, ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಸಿಗಲಿ, ನಮಗೂ ಕೂಡ ಮಾರ್ಗದರ್ಶನ ಸಿಗಲಿ ಅಂತ ಹಾರೈಸ್ತೀವಿ. ಸಾಕಷ್ಟು ಹಳೆ ವಿಚಾರಗಳೆಲ್ಲ ಚರ್ಚೆ ಆಯಿತು. ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ, ಎಲ್ಲ ಹಳೆ ವಿಷಯಗಳನ್ನೆಲ್ಲ ಮೆಲುಕು ಹಾಕಿದರು. ಇದು ನೋಡಿ, ಒಂದು ವ್ಯವಸ್ಥಿತವಾದಂಥ ಒಂದು ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಲಸದಕ್ಕೆ ನಡೆದಿರುವಂಥ ಷಡ್ಯಂತ್ರ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಸ್ ಬುಕ್ ಮಾಡೋಕ್ಕೆ ಹೇಳಿದ್ದೇನೆ, ತನಿಖೆ ಮಾಡಿಸ್ತೀವಿ ಯಾರು ಇದರ ಹಿಂದಿದ್ದಾರೆ. ಆಧಾರ ರಹಿತವಾಗಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಂಪೇನ್ ಮಾಡುವಂಥದ್ದಲ್ಲ, ಎಲ್ಲರಿಗೂ ಬರ್ತದೆ ಈ ಥರ ಮಾಡೋಕ್ಕೆ. ಇದರಿಂದ ಏನು ಜನಕ್ಕೆ ಏನು ಗೊತ್ತಾಗುತ್ತೆ, ಇದೆಲ್ಲ ಕ್ಯಾಂಪೇನ್ ಯಾವ ಥರ ನಡೀತಾ ಇದೆ. ಇದೆಲ್ಲ ಸುಡೋ ಕ್ಯಾಂಪೇನ್ಸ್ ಇವೆಲ್ಲ, ಇತ್ತೀಚೆಗೆ ಅತಿ ಹೆಚ್ಚಾಗಿದ್ದಾವೆ, ಇದಕ್ಕೆ ಯಾವುದೂ ಬೆಲೆ ಇಲ್ಲ. ಆದರೆ ನನಗಿಂತ ನಮಗೇನಂದರೆ ರಾಜ್ಯದ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ.